ಕೊನೆ ವಾರ ಅದು ಯಾವಾಗ ದೊಡ್ಡ ಮಟ್ಟಕ್ಕೆ ಜಗಳ ಆಯಿತು ಹಳ್ಳಿ ಟಾಸ್ಕಲ್ಲಿ, ಆವಾಗ ಅನಿಸ್ತು ಇಷ್ಟು ವಲ್ಗರಾಗಿ ನಾವು ಬೈಸ್ಕೊಳ್ಳೋ ದಿನ ಹೊರಗಡೆ ಬರ್ದಿರೇ ಇರಲಿ, ಎಲ್ಲರೂ ಖುಷಿಯಾಗಿದ್ದಾರೆ ನನ್ನ ಜೊತೆ, ಆ ಖುಷಿನ ನಾನು ಹೊರಗಡೆ ಹೋಗ್ಬಿಡೋಣ, ಇಲ್ಲಿ ಯಾರು ಕೆಲವು ಚೀತ್ ಹೂ ಅನ್ಸ್ಕೊಂಡು ಅದು ಜನಗಳು ನೋಡಿ ನನ್ನ ತಂದೆ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗೋದು ಬೇಡ ಅಂತ ಅನ್ಕೊತಾ ಇದ್ದೆ. ಸದ್ಯ ಕೊನೆ ವಾರದಲ್ಲಿ ಆಚೆ ಬಂದೆ ಖುಷಿಯಾಗಿ. ಸಡನ್ನಾಗಿ ಬಂದಾಗ ಏನಕ್ಕಪ್ಪ ಬಂದರು ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ನಮ್ಮನ್ನೆಲ್ಲ ಎಚ್ಚರಿಕೆ ಮಾಡೋಕ್ಕೆ ಬಂದಿದ್ದಾರೆ, ಒಂದಷ್ಟು ಎಲ್ಲರ ಕೇಳಿ ಡೈಲಾಗ್ ನನ್ನ ಕೇಳಿ ಡೈಲಾಗ್ ಹೇಳ್ಸಿದ್ರು. ಆಮೇಲೆ ಕೆಲವ್ರ ಕೇಳಿ ಏನೇನು ಮಾಡಬೇಕು ಅವ್ರವ್ರು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅವ್ರಿಗೆಲ್ಲ ಒಂದಷ್ಟು ಟಾಕ್ ಕೊಟ್ಟು ಮಾತಾಡಿಸಿ ಅಂದರೆ ಆಚೆ ಈ ಥರ ಕಾಣಿಸಿದೆ, ನೀವು ಈ ಥರ ಚೇಂಜ್ ಆಗಿ ಅಂತ ಹೇಳಕ್ಕೆ ಬಂದಿದ್ರು. ಹೊರಡೆ ಬಂದಾಗ ತುಂಬ ಜೋಯಲಾಗೆ ಖುಷಿಯಾಗಿ ಚೆನ್ನಾಗಿತ್ತು. ಆಮೇಲೆ ಟಾಸ್ಕ್ ಎಲ್ಲ ಆಡಿದ್ವಿ. ಆ ಟಾಸ್ಕಲ್ಲಿ ಫಸ್ಟ್ ಟಾಸ್ಕ್ ಅಸಂಬರ್ತರು ನಾವೇ ಗೆದ್ದಿದ್ದು. ನಾನ್ ವೆಜ್ ಊಟ ಬಂತು ಅವತ್ತೊಂದು ದಿನ, ಚೆನ್ನಾಗಿತ್ತು ಅವತ್ತೊಂದು ದಿನ. ಪ್ರಥಮ ಹೊರಡೆ ಬಂದಿತ್ತು. ಹೌದು, ನಾನ್ ವೆಜ್ ಸಿಕ್ಕಾಪಟ್ಟೆ ತಿಂತಾಯಿದ್ದೆ, ಆದರೆ ಹೊರಡೆ ಹೋಗೋದ್ಮೇಲೆ ಅವೆಲ್ಲ ಮರ್ತೋಗ್ಬಿಟ್ಟಿದ್ದೆ, ನನಗೇನು ಅನಿಸ್ತಾ ಇರಲಿಲ್ಲ ತಿನ್ನಬೇಕು ಅಂತ. ಆದರೆ ಒಂದೇ ಸಲ ತಿಂದಿದ್ದು ನಾನು ಮನೆ ಒಡೆ ಇದ್ದಾಗ, ಅಸಂಬರ್ತಾಗ ಫಸ್ಟ್ ವಾರದಲ್ಲಿ ತಿಂದಿದ್ದು. ಆಮೇಲೆ ಯಾವ ವಾರನೂ ನಂಗೆ ಸಿಗಲಿಲ್ಲ ನಾನ್ ವೆಜ್ ತಿನ್ನೋಕ್ಕೆ. ಕೊನೆ ವಾರ ಸಿಕ್ತು, ಆದರೆ ಆ ದಿಸ್ಗಳು ನಾನು ತಿಂತಾ ಇರಲಿಲ್ಲ, ಅದಕ್ಕೋಸ್ಕರ ಆಚೆ ಬೇಗ ಬಂದೆ. ಲಾಸ್ಟ್ ದಿನನೂ ಕಲಿಸ್ಕೊಟ್ಬಿಟ್ಟು ಚಿಕನೆಲ್ಲ ಕಲಿಸ್ಕೊಟ್ಟು ಎಲ್ಲರಿಗೂ ಪ್ಯಾನ್ ಫ್ರೈ ಮಾಡಿಕೊಟ್ಟು ತಿನ್ನಿಸ್ಬಿಟ್ಟು ಆಚೆ ಬಂದೆ.